ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲಾದರೂ ಹೊರಗೆ ಹೋಗಿದ್ದಾಗ ಮೃಷ್ಟಾನ್ನ ಊಟ ಮಾಡಿಕೊಂಡು ಬಂದರೂ, ಮನೆಗೆ ಬಂದಾಗ ಗಂಜಿ ಜೊತೆ ಅಥವಾ ಅನ್ನದ ಜೊತೆ ಒಂದಿಷ್ಟು ಚಟ್ನಿಯೋ ಚಟ್ನಿ ಪುಡಿಯೋ ಇದ್ದಾಗ ಅದರ ರುಚಿ ಸ್ವಾದ ತುಂಬ ಚೆನ್ನಾಗಿರ್ತದೆ, ಆರೋಗ್ಯಕ್ಕೂ ಅದು ಒಳ್ಳೆಯದು ಅನಿಸ್ತದೆ. ಇವತ್ತು ನಾನು ಚಟ್ನಿ ತೋರಿಸ್ತಾ ಇರೋದಲ್ಲ, ಚಟ್ನಿ ಪುಡಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಚಟ್ನಿ ಪುಡಿಯನ್ನು ನಾವು ಗಾಜಿನ ಜರಡಿಯಲ್ಲಿ ಹಾಕಿಟ್ಕೊಂಡು ಸ್ವಲ್ಪ ದಿನ ಇಟ್ಟುಕೊಂಡು ಬಳಸ್ಕೊಳ್ಬಹುದು, ಯಾವಾಗ ಬೇಕೋ ಆವಾಗ ಸೇರಿಸ್ಕೊಂಡು ಊಟ ಮಾಡ್ಬೋದು. ಇವತ್ತು ನಾನು ಮೂರು ವಿಧದ ಚಟ್ನಿ ಪುಡಿಗಳನ್ನು ತೋರಿಸ್ತಾ ಇದ್ದೇನೆ. ಇದು ಹೇಗೆ ಮಾಡೋದು ಅಂತ ಈಗ ನೋಡ್ಕೊಳ್ಳಿ. ಬೇಳೆಗಳನ್ನು ಬಳಸಿ ಮಾಡುವಂಥ ಚಟ್ನಿ ಪುಡಿಗೆ ನಾನು ತಗೊಂಡ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ. ಇದು ಬೇಳೆಗಳಲ್ಲಿ ಮುಖ್ಯವಾಗಿ ಕಡಲೆಬೇಳೆ ಒಂದು ಕಪ್ಪು, ಉದ್ದಿನಬೇಳೆ ಒಂದು ಕಪ್ಪು, ಇದು ಎರಡು ಕಪ್ ಆಗುವಷ್ಟು ತುರಿದಂತಹ ಒಣ ಕೊಬ್ಬರಿ, ಒಣ ಮೆಣಸು, ಬ್ಯಾಡಿಗೆ ಮೆಣಸು, ಅದನ್ನು ಹುರಿಲಿಕ್ಕೆ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ, ಉಪ್ಪು, ಇಂಗಿನ ಪುಡಿ, ಇದು ಬೆಳ್ಳುಳ್ಳಿ ಹೆಸಳು. ಇದರಲ್ಲಿ ಯಾವುದಾದ್ರು ಒಂದನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು, ಎರಡನ್ನು ಬಳಸ್ಕೊಳ್ಬೋದು. ನಾನು ಎರಡನ್ನು ಬಳಸಿ ತೋರಿಸ್ತೇನೆ. ಕರಿಬೇವು, ಮೊದಲಿಗೆ ಒಂದು ಬಾಣಲೆ ಬಿಸಿ ಮಾಡಲಿಕ್ಕಿಟ್ಟಿದ್ದೇನೆ. ಇದರಲ್ಲಿ ಬೇಳೆಗಳನ್ನು ಮೊದಲು ಹುರ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ, ಇದನ್ನು ಎಣ್ಣೆ ಹಾಕದೆ ಹುರ್ಕೊಳ್ಬೇಕು. ಈ ಎರಡೂ ಬೇಳೆಗಳು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಮತ್ತು ಉದ್ದಿನ ಬೇಳೆದು ತುಂಬ ಚೆನ್ನಾಗಿ ಪರಿಮಳ ಬರಬೇಕು ನೋಡಿ, ಆ ಥರ ಆದರೆ ಸಾಕು. ಈಗ ಕಲರ್ ನೋಡಿ, ಸ್ವಲ್ಪ ಚೇಂಜ್ ಆಗಿದೆಲ್ಲ. ಈಗ ಇದನ್ನು ತಗೊಳ್ತೇನೆ, ಸಾಕು. ಇದೇ ಬಾಣಲೆಗೆ ಈ ಒಣ ಕೊಬ್ಬರಿಯನ್ನು ಕೂಡ ಹಾಕ್ಕೊಳ್ತೇನೆ, ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು. ಎಣ್ಣೆ ಹಾಕೋದು ಬೇಡ. ಸ್ವಲ್ಪ ಒಂದೂವರೆ ನಿಮಿಷ ಸಾಕಿಷ್ಟು. ಇದು ಒಣ ಕೊಬ್ಬರಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಈಗ ಒಂದು ಎರಡು ಎಸಳು ಬೆಳ್ಳುಳ್ಳಿ ಹಾಕ್ತೇನೆ. ಇದು ಸ್ವಲ್ಪ ಪ್ರಮಾಣದಲ್ಲಿ ನಾನು ಕೊಬ್ಬರಿ ಯೂಸ್ ಮಾಡೋ ಕಾರಣ ಎರಡೇ ಎಸಳು ಬೆಳ್ಳುಳ್ಳಿ ಸಾಕು. ಬೆಳ್ಳುಳ್ಳಿ ಹುರಿದು ಹುರಿಬೇಕಾಗಿಲ್ಲ ಇದು ಜಾಸ್ತಿ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಈಗ ಇದನ್ನು ತಗೊಳ್ತೇನೆ. ಈಗ ಬಾಣಲೆ ಮತ್ತೆ ಬೇಸಿಗೆ ಇಟ್ಟಿದ್ದೇನೆ. ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ, ಆಮೇಲೆ ಒಣಮೆಣಸು, ಕರಿಬೇವು. ಕರಿಬೇವು ಹೆಸರು ತೆಗೆದಿಟ್ಟಿದೆ. ಕರಿಬೇವು ಚೆನ್ನಾಗಿ ತೊಳೆದಿಟ್ಟಿದೆ, ಮತ್ತು ಅದು ಸ್ವಲ್ಪ ನೀರು ಆರಿಸಿಟ್ಟಿರಬೇಕು. ಮೆಣಸು ಮತ್ತು ಕರಿಬೇವನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಇದು ರೋಸ್ಟ್ ಆಗಬೇಕು. ನಿಧಾನ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಈಗ ಒಂದು ಮೂರು ನಿಮಿಷ ಆಗ್ತಾ ಬಂತು. ಮೆಣಸು ಮತ್ತು ಕರಿಬೇವು ಎರಡು ಸಹ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಕರಿಬೇವು ಪುಡಿ ಪುಡಿ ಆಗ್ತಾ ಇದೆ, ಗರಿ ಗರಿಯಾಗಿ ಬಂದಿದೆ. ಈ ಹಂತದಲ್ಲಿ ಸ್ವಲ್ಪ ಇಂಗಿನ ಪುಡಿ ಹಾಕ್ತಾ ಇದ್ದೇನೆ. ಇಂಗು ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಕೊಂಡಿದ್ದೆ. ಈಗ ಇದು ಮೆಣಸು ಮತ್ತು ಕರಿಬೇವು ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನಾವು ಹುರಿದಿಟ್ಟಂತಹ ಒಣ ಕೊಬ್ಬರಿ ಮತ್ತು ಬೇಳೆಗಳು, ಆಮೇಲೆ ಬೆಳ್ಳುಳ್ಳಿ, ಇದೆಲ್ಲವನ್ನು ಕೂಡ ಹಾಕ್ಕೊಳ್ತೇನೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಜಾಸ್ತಿ ಬೇಕಾಗುವುದಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇವುಗಳನ್ನು ಪುಡಿ ಮಾಡುವ ಮೊದಲು ಒಂದು ಸ್ವಲ್ಪ ಹುಣಸೆ ಹುಳಿ ಕೂಡ ಸೇರಿಸ್ಕೊಳ್ತೇನೆ. ಇದನ್ನು ಸ್ವಲ್ಪ ಇದೆ ನೋಡಿ, ಸಣ್ಣ ಒಂದು ಸಣ್ಣ ಉಂಡೆ ಸಾಕು. ನೆಲ್ಲಿಕಾಯಿ ಗಾತ್ರ, ಸಣ್ಣ ನೆಲ್ಲಿಕಾಯಿ ಗಾತ್ರ ಅಷ್ಟು ಹಾಕಿದ್ದೇನೆ. ಬೆಲ್ಲ ಬಳಸುವವರು ಬೆಲ್ಲವನ್ನು ಕೂಡ ಒಂದು ಸ್ವಲ್ಪ ಸೇರಿಸ್ಕೊಳ್ಬೋದು. ಈಗ ಇದನ್ನು ಪುಡಿ ಮಾಡ್ಕೊಳ್ತೇನೆ. ಚಟ್ನಿ ಪುಡಿ ರೆಡಿ ಆಯಿತು, ತುಂಬ ಘಮ ಘಮ ಬರ್ತಾ ಇದೆ. ಇದನ್ನು ಬೌಲಿಗೆ ಹಾಕ್ಕೊಳ್ತೇನೆ.
ನೆಲಗಡಲೆ ಚಟ್ನಿ ಪುಡಿ ಮಾಡಲಿಕ್ಕೆ ನಾನು ತಗೊಂಡಂಥ ಸಾಮಗ್ರಿಗಳನ್ನು ತೋರಿಸ್ತೇನೆ. ಇದು ನೆಲಗಡಲೆ ಅಥವಾ ಪೀನಟ್ 1 ಕಪ್ಪು, ಒಣ ಕೊಬ್ಬರಿ ತುರಿ 1/2 ಕಪ್ಪು, ಪುಟಾಣಿ ಇದು ಅಥವಾ ಹುರಿಗಡಲೆ ಇದೊಂದು 1/2 ಕಪ್ಪು, ಜೀರಿಗೆ 1 1½ ಟೀಸ್ಪೂನ್ ಆಗುವಷ್ಟು, ಖಾರದ ಪುಡಿ, ಉಪ್ಪು, 3-4 ಎಸಳು ಬೆಳ್ಳುಳ್ಳಿ. ಬೆಳ್ಳುಳ್ಳಿಯ ಬದಲಾಗಿ ಬೆಳ್ಳುಳ್ಳಿ ಬಳಸದವರು ಇಂಗು ಪುಡಿಯನ್ನು ಕೂಡ ಬಳಸ್ಕೊಳ್ಬೋದು. ಮೊದಲಿಗೆ ನೆಲಗಡಲೆಯನ್ನು ಹುರ್ಕೊಳ್ಬೇಕು. ಇದು ಚಟಪಟ ಅನ್ನುವಷ್ಟು ಹುರಿಬೇಕು, ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಆಮೇಲೆ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು, ತಣ್ಣಗಾಗಿ ಸಿಪ್ಪೆ ತೆಗೆದುಕೊಳ್ಬೇಕು. ಇದು ಸಾಕು, ಇದನ್ನು ತೆಗೆದು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಮತ್ತು ಇದೇ ಬಾಣಲೆಯಲ್ಲಿ ಪುಟಾಣಿ ಹಾಕ್ಕೊಳ್ತೇನೆ. ಇದೊಂದು ಬದಿಯಲ್ಲಿ ಬೆಚ್ಚಗಾಗಲಿ, ಇನ್ನೊಂದು ಬದಿಯಲ್ಲಿ ಒಣ ಕೊಬ್ಬರಿ ಹಾಕ್ಕೊಳ್ತೇನೆ. ಇದು 1 ನಿಮಿಷ ಬಿಸಿಯಾದರೆ ಸಾಕು. ಇದು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಜೊತೆಗೆ 2 ಎಸಳು ಬೆಳ್ಳುಳ್ಳಿ ಹಾಕ್ತೇನೆ. ನಿಮಗೆ ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು 2 ಎಸಳು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ತಣ್ಣಗಾಗಬೇಕು. ಪುಟಾಣಿ, ಕೊಬ್ಬರಿ, ಆಮೇಲೆ ನೆಲಗಡಲೆ ಎಲ್ಲ ತಣ್ಣಗಾಗಿದೆ. ನೆಲಗಡಲೆ ಸಿಪ್ಪೆ ತಗೊಂಡಿದ್ದೇನೆ ನೋಡಿ. ಈಗ ಮಿಕ್ಸಿ ಜಾರಿಗೆ ಎಲ್ಲೊಂದು ಜೊತೆಗೆ ಹಾಕೋಣ. ಇದ್ರ ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಜಾಸ್ತಿ ಬೇಕಾಗೋದಿಲ್ಲ, 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಖಾರ ಪುಡಿ, ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಸ್ವಲ್ಪ ಜೀರಿಗೆ, ಹಸಿ ಜೀರಿಗೆ ಇದು. ಈಗ ಇದನ್ನು ಹೀಗೆ ನೇರವಾಗಿ ಪುಡಿ ಮಾಡ್ಕೊಳ್ಬೋದು. ಬೇಕು ಅನಿಸಿದವರು ಸ್ವಲ್ಪ ಹುಣಸೆ ಹುಳಿ ಕೂಡ ಸೇರಿಸ್ಕೊಳ್ಬೋದು. ನಾನೀಗ ಸೇರಿಸ್ತಾ ಇಲ್ಲ. ಬೆಳ್ಳುಳ್ಳಿ 1-2 ಎಸಳು ಹಾಕಿದ್ದೇನೆ ಆಲ್ರೆಡಿ. ಚಟ್ನಿ ಪುಡಿ ರೆಡಿ. ನೆಲಗಡಲೆ, ಜೀರಿಗೆ ಎಲ್ಲ ಹಾಕಿ ತುಂಬ ಪರಿಮಳ ಬರ್ತಾ ಇದೆ. ಇದು ತುಂಬ ನುಣ್ಣಗಾಗಬೇಕಂತಿಲ್ಲ ನೋಡಿ, ಈ ಥರ ಆದರೆ ಸಾಕು. ಬಿಸಿ ಬಿಸಿ ತುಪ್ಪ ಅನ್ನದ ಜೊತೆ ತುಂಬ ರುಚಿಯಾಗಿರ್ತದೆ. ಈಗ ನಾನು ಮಾಡ್ತಾ ಇರುವಂಥದ್ದು ಕರಿಬೇವಿನ ಚಟ್ನಿ. ಇದಕ್ಕೆ ಮುಖ್ಯವಾಗಿ ಕರಿಬೇವು ಬೇಕು. ಕರಿಬೇವನ್ನು ಚೆನ್ನಾಗಿ ತೊಳೆದು ಒಣಗಿಸಿಟ್ಟಿರಬೇಕು. ಇದು ಒಣಮೆಣಸು, ಬ್ಯಾಡಿಗೆ ಮೆಣಸು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. 4-5 ತಗೊಂಡಿದ್ದೀನಿ ನಾನು. ಒಣ ಕೊಬ್ಬರಿ ಇದಕ್ಕೆ ಬೇಕು. ಒಣ ಕೊಬ್ಬರಿ 1/2 ಕಪ್ಪು, ಕೊತ್ತಂಬರಿ ಬೀಜ ಹಸಿ, ಹಿಂಗು, ಇದು ಪುಡಿ ಹಿಂಗು ತಗೊಂಡಿದ್ದೇನೆ, ಹುಣಸೆ ಹುಳಿ, ಇದು ತೆಂಗಿನಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ಉಪ್ಪು, ಇಷ್ಟು ಸಾಮಗ್ರಿಗಳು ಬೇಕು. ಒಂದು ಬಾಣಲೆ ಬಿಸಿ ಮಾಡಿದ್ದೇನೆ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ, 2-3 ಚಮಚ ಹಾಕಿದ್ದೇನೆ. ಕರಿಬೇವನ್ನು ಕುದಿಸಿ ಹಾಕ್ಕೊಳ್ಬೇಕು. ಕರಿಬೇವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಇದಕ್ಕೆ ಹೆಸರೇ ಕರಿಬೇವಿನ ಚಟ್ನಿ. ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದೆರಡನ್ನು ಕ್ರಿಸ್ಪ್ ಆಗುವ ತನಕ ಹುರ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಗರಿ ಗರಿ ಆಗೋ ತನಕ ಹುರಿಕೊಳ್ಬೇಕು. ಇದು ಉರಿತಾ ಇದ್ದ ಹಾಗೆ ಒಂದು ಸ್ವಲ್ಪ 1/2 ಭಾಗ ಆದ ತಕ್ಷಣ ಇದಕ್ಕೆ ನಾನು 1 1/2 ಟೀಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ತೇನೆ. ನಾನು ಕಡಿಮೆ ಪ್ರಮಾಣದಲ್ಲಿ ಇವತ್ತು ಮಾಡ್ತಾ ಇರೋದು, ಹಾಗಾಗಿ ಮಸಾಲೆ ಕೂಡ ಕಡಿಮೆನೆ ಹಾಕ್ಕೊಳ್ತೇನೆ. ಇನ್ನೊಂದು ಸ್ವಲ್ಪ ಹುರ್ಕೊಳ್ತೇನೆ. ಗರಿ ಗರಿ ಆಗ್ತಾ ಬಂತು ಕರಿಬೇವು ನೋಡಿ. ಈ ಹಂತದಲ್ಲಿ ಇದು ಪುಡಿ ಇಂಗನ್ನು ಬಳಸ್ತಾ ಇದ್ದೇನೆ. ಅಂಟು ಇಂಗು ಕೂಡ ಬಳಸ್ಕೊಳ್ಬೋದು. ಪುಡಿ ಇಂಗು ಬಳಸಿದ ಕಾರಣ ಕೊನೆಗೆ ಹಾಕ್ಕೊಂಡಿದ್ದೇನೆ.
ಆಮೇಲೆ ಒಣ ಕೊಬ್ಬರಿ ಒಂದು ಕಪ್ ಇದನ್ನು ಕೂಡ ಹಾಕ್ಕೊಡ್ತೇನೆ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ಇದು ಹುರಿದಿದ್ದು ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ಉಪ್ಪು ಮತ್ತು ಹುಳಿ ಸೇರಿಸಿ ರುಬ್ಬಿಕೊಳ್ಬೇಕು, ಪೌಡರ್ ಮಾಡ್ಕೊಳ್ಬೇಕು. ಚಟ್ನಿಯ ಮಿಶ್ರಣ ಮಸಾಲೆ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಪೌಡರ್ ಮಾಡಿಕೊಳ್ಳುವ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪವೇ ಸ್ವಲ್ಪ ಹುಣಸೆ ಹುಳಿ ಹಾಕಿ ಮುಚ್ಚಿ ಈಗ ಇದನ್ನು ಪುಡಿ ಮಾಡ್ಕೊಳ್ತೇನೆ. ಬಹಳಷ್ಟು ರೋಗಗಳಿಗೆ ಔಷಧಿಯಾದಂಥ ಕರಿಬೇವಿನ ಚಟ್ನಿ ರೆಡಿ. ರುಚಿಯಾದ ಕರಿಬೇವಿನ ಚಟ್ನಿ. ಈ ಚಟ್ನಿಗಳನ್ನು ಮಾಡಿಕೊಳ್ಳುವಾಗ ಒಂದೆರಡು ಅಂಶಗಳನ್ನ ಗಮನ ಮಾಡಿಕೊಳ್ಬೇಕು. ಮಸಾಲೆ ಹುರಿದಂಥ ಮಸಾಲೆ ಪದಾರ್ಥಗಳು ಬಿಸಿ ಇರುವಾಗಲೇ ಪುಡಿ ಮಾಡ್ಕೊಳ್ಬಾರದು. ಆಮೇಲೆ ಇದು ನುಣ್ಣಗಾಗಬೇಕಾಗಿಲ್ಲ. ಚಟ್ನಿ ಪುಡಿ ನೋಡಿ, ಹದವಾಗಿ ಸ್ವಲ್ಪ ತರಿ ತರಿಯಾದಾಗಿದ್ದೇ ಇಲ್ಲ, ಈ ಥರ ಇದ್ದರೆ ಸಾಕು. ತುಂಬ ನುಣ್ಣಗಾಗಬೇಕಾಗಿಲ್ಲ. ಒಂದೇ ಸಲಕ್ಕೆ ಪುಡಿ ಮಾಡ್ಕೊಳ್ಳೋದು ಬೇಡ, ನಿಧಾನಕ್ಕೆ ಪುಡಿ ಮಾಡ್ತಾ ಮಾಡ್ತಾ ನೋಡಿ ಈ ಹದಕ್ಕೆ ಬರಬೇಕು. ಸ್ನೇಹಿತರೆ, ಜೊತೆ ಜೊತೆಯಾಗಿ ಮೂರು ವಿಧದ ಚಟ್ನಿಗಳನ್ನು ರೆಡಿ ಮಾಡಿದ್ದೇನೆ. ಇದು ಬೇಳೆಗಳ ಮಿಶ್ರಣದಿಂದ ಮಾಡಿದಂತಹ ಚಟ್ನಿ, ಇದು ನೆಲಗಡಲೆ ಹುರಿಗಡಲೆ ಎಲ್ಲ ಹಾಕಿ ಮಾಡಿದಂಥ ಚಟ್ನಿ, ಇದು ಕರಿಬೇವಿನ ಚಟ್ನಿ, ಒಣಕೊಬ್ಬರಿ ಮತ್ತು ಕರಿಬೇವಿಂದ ಮಾಡಿದಂಥದ್ದು. ಮೂರು ತುಂಬ ರುಚಿಯಾಗಿರ್ತದೆ, ಭಿನ್ನ ಭಿನ್ನ ರುಚಿ ಇರ್ತದೆ. ಬಿಸಿ ಅನ್ನ, ತುಪ್ಪ ಅಥವಾ ಮೊಸರನ್ನ, ಮಜ್ಜಿಗೆ ಅನ್ನ ಜೊತೆ ಎಲ್ಲವೂ ಚೆನ್ನಾಗಿರ್ತದೆ. ನಮ್ಮ ದೈನಂದಿನ ಅಡುಗೆಗಳಲ್ಲಿ ಬಳಸುವ ಚಟ್ನಿ ಪುಡಿ ಮಾಡಿದ ವಿಧಾನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಒತ್ತಿ ನನಗೆ ತಿಳಿಸಿ. ನೀವು ಈ ವಿಡಿಯೋ ಲಿಂಕನ್ನು ನಿಮ್ಮ ಮಿತ್ರರಿಗೆ ದಯವಿಟ್ಟು ಶೇರ್ ಮಾಡಿಕೊಳ್ಳಿ. ಹೊಸಬರು ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ನಮ್ಮ ಅಕ್ಷಯ ಪಾತ್ರ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಬದಿಯಲ್ಲಿರುವ ಗಂಟೆ ಚಿತ್ರ ಅಥವಾ ಬೆಲ್ ಐಕಾನ್ ಒತ್ತಿದ್ರೆ ನಾನು ಮಾಡಿದಂಥ ಹೊಸ ಅಡುಗೆ ನಿಮಗೆ ಆ ಕೂಡಲೇ ನೋಡ್ಕೊಳ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿಕೊಳ್ಳುವುದನ್ನು ಮರಿಬೇಡಿ. ಥ್ಯಾಂಕ್ ಯು.